ಬಲಿಯಾಗಿ ನರನಾಡಿಗೆ ನೀ ನಾದಿ ಸೂಸಿ ಬಿಂದು ಸಿಂಹಕ್ಕೆ ಅಕಾಡದಲ್ಲಿ ಬಲಕ್ಕೂ ಬರ್ತೈತೆ ಎಡಕ್ಕೂ ಬರುತ್ತೆ ಬಟ್ ಮನ್ಸಿಗೆ ಬಂದಲ್ಲಿ ಬರುತ್ತೆ ಅದಕ್ಕೆ ಕರುಣೆ ದಯೆ ನಿನ್ನ ಸಂಸ್ಕಾರವು ನಿನ್ನ ಅಣ್ಣ ಯಾವ ನಿಮ್ದ ಬೆಳ್ಳಿಗಾವಿ ಶಿಕಾರಿಪುರ ತಾಲೂಕು ಹೊರಿ ಎಲ್ಲಿಂದ ತಗೊಂಬಂದ್ರಿ ಇದನ್ನ ಸೊರಬದ ಹತ್ರ ಕೆರೆಕೊಪ್ಪದ ಹತ್ರ ಕುಳಗಾಂಬ ಊರಲ್ಲಿ 2015ರಲ್ಲಿ ಎರಡು ವರ್ಷದ ಕರ ಇತ್ತು ಅವಾಗ ತಗೊಂಬಂದಿರೋದು ಬೆಳ್ಳಿಗಾವಿ ವಿಷ್ಣುವರ್ಧನ ಅಂತ ಹೇಳಿ ಇವಾಗ ಹಬ್ಬ ಮಾಡ್ತಾ ಇದ್ದೇವೆ ಕಂಟಿನ್ಯೂ 4 ವರ್ಷ ಆಯ್ತು ಈಗ ಹಬ್ಬ ಮಾಡಕತ್ತ ನಾವು ರಾಜ್ಯ ಮಟ್ಟದ ಹಬ್ಬ ಎಲ್ಲ ಮಾಡಿದ್ದೇವೆ ಅಣ್ಣ ಎಷ್ಟು ಹಬ್ಬ ಹಾಕಿರು ಹೊರನೀಗ ಇವಾಗ ಒಂದು 15ರಿಂದ 20 ಹಬ್ಬ ಮಾಡೇವಿ ಎಲ್ಲ ದೊಡ್ಡ ದೊಡ್ಡ ಹಬ್ಬ ಮಾಡಿದ್ದೇವೆ ಫಾಸ್ಟ್ ಇದೆ ಹೊರಿ ಅಕಾಡದಲ್ಲಿ ಬಲಕ್ಕೂ ಬರ್ತೈತಿ ಎಡಕ್ಕೂ ಬರುತ್ತೆ ಬಟ್ ಮನ್ಸಿಗೆ ಬಂದಲ್ಲಿ ಬರುತ್ತೆ ಅದಕ್ಕೆ ಹೊರಗಡೆ ಸ್ವಲ್ಪ ಕಾಡಿಸುತ್ತೆ ಸಿಗಕ್ಕೆ ಓನರ್ ಇದ್ರೆ ಹೇಳ್ದಂಗೆ ಕೇಳುತ್ತೆ ಆಯಲ್ಲ ಓನರ್ ಇಲ್ಲ ಅಂದ್ರೆ ಸ್ವಲ್ಪ ಕಾಡಿಸುತ್ತೆ ಹೊರಗೆ ಹೊಕ್ಕಿ ಹಾಕಿ ಹಿಡಿತೀವಿ ಎಲ್ಲ ಹುಡುಗರು ಸೇರ್ಕೊಂಡು ಚಂದು ಅವರ ಹಿಡಿಬೇಕು ಬರ್ನಿದ್ನ ಚಂದು ಬಿಡೋದು ಚಂದನೇ ಬಿಡ್ಬೇಕು ಹಿಡಿಬೇಕು ಅಂದ್ರೆ ಯಾರಾದ್ರೂ ಹಿಡಿತಾರೆ ಕೊಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಕಾಡಿಸುತ್ತೆ ಹಿಡಿಬೇಕಾರೆ ಅದ್ ಬಿಟ್ರೆ ಮತ್ತೇನ್ ಪ್ರಾಬ್ಲಮ್ ಇಲ್ಲ ಹೊಕ್ಕಿ ಹಾಕಿ ಹಿಡಿತೀವಿ ಹೊರಗೆ ಅವ್ನು ಬಂದ್ಮೇಲೆ ಅವನ್ ಹಿಡ್ಕೊಂಡು ಕಟ್ತಾನೆ ಇದನ್ನ ತಗೊಂಬಂದ್ಮೇಲೆ ಆಕಳ ತಗೊಂಬಂದ್ವಿ ಆಕಳ ತಂದಾದ್ಮೇಲೆ ಅದಕ್ಕೆ ಕ್ರಾಸ್ ಮಾಡಿದಂತ ಹೊರಿಕರುಗಳು ಎಲ್ಲವೂ ಚೆನ್ನಾಗಿದಾವೆ ಈ ಕರ ಕೂಡ ಅದಕ್ಕೆ ಕ್ರಾಸ್ ಮಾಡಿರೋದು ಒಂದ್ ವರ್ಷ ಹಬ್ಬಕ್ಕಿಂತ ಬಿಟ್ಟಿಲ್ಲ ನೆಕ್ಸ್ಟ್ ಇನ್ನೊಂದೆರಡು ವರ್ಷ ಮೇಸಿ ಟ್ರೈ ಮಾಡ್ತೀವಿ ಇದು ಅದೇ ಅವರಿಗೆ ಕ್ರಾಸ್ ಮಾಡಿರೋಂತ ಕರ ಎರಡು ವರ್ಷದ ಕರ ಇದು ಹಬ್ಬಕ್ಕೆ ಎಲ್ಲೂ ಬಿಟ್ಟಿಲ್ಲ ಕಾಡಿದೆ ನೆಕ್ಸ್ಟ್ ಟ್ರೈ ಮಾಡಿ ನೋಡ್ಬೇಕು ಅಂತ ಮಾಡಿದೆ ಹಬ್ಬದ ಬಿಟ್ಟು ಎಲ್ಲಿಂದ ತಗೊಂಬಂದಿರಿ ನೀವು ತರ್ಸ್ನಾಡಿ ಮಹೇಶ್ ಅವರು ಅವ್ರ ಮನೆಯಿಂದ ಬಂದಿರೋದು ಅದೇ ಹೋದ್ರಸ ಹಬ್ಬ ಮಾಡಕ್ ಹೋಗಿ ಕಾಲು ಅದು ಹೋಗಿ ಆರಾಮಿಲ್ಲ ಅದಕ್ಕೆ ನಾನು ತಗೊಂಡು ರೆಡಿ ಮಾಡಿ ಮುಂದಕ್ಕೆ ಹಬ್ಬ ಮಾಡೋಣ ಅಂತ ತಗೊಂಬಂದಿರೋದು ಅಂದ್ರೆ ಈಗ ಹುಷಾರಾದ್ಮೇಲೆ ನೆಕ್ಸ್ಟ್ ಇದನ್ನ ಹಬ್ಬಕ್ಕೆ ಹಾಕ್ತೀರಿ ನೀವು ಅದೇ ಊರಿಗೆ ಹಾಕ್ಬೇಕು ಅಂತ ನಾನು ಅನಿಸಿದೆ ಹಾಕಿ ಅಲ್ಲೇ ಹಾಕ್ತೀನಿ ಹಾಂ ಸರಿ ರೆಡಿ ಮಾಡಿ